ಸಿನಿಮಾ ನಮ್ಗೆ ಹೆತ್ತಗಡೆ ಯಾವತ್ತಿದ್ರೂ ಮುದ್ದೆ ಅಲ್ವಾ, ಚೆನ್ನಾಗಿರುತ್ತೆ. ನೀವ್ ಹೇಳಿ, ಇಲ್ಲ ಜನರಿಗೆ ಏನಿಲ್ಲ, ನಮ್ಮದ್ರಿಂದ ಹೇಳ್ತಿರೋದು ಅದೇ. ಜನರು ನಾವು ಮಾಡಿರುವಂತ ಕತೆ, ನಾವು ಮಾಡಿರುವಂತ, ನಾವು ಇಟ್ಟಿರುವಂತ ಸಬ್ಜೆಕ್ಟು ಅಥವಾ ಓವರ್ ಆಲ್ ನಾವು ಎಷ್ಟು ಎಫರ್ಟ್ ಹಾಕಿ ಮಾಡಿರುವಂತ ಜನಕ್ಕೆ ತೋರಿಸ್ಬೇಕು ಅನ್ನೋ ನಮ್ಮ ಟೀಮ್ ಆಸೆ. ಸೊ ಅದು ಇವತ್ತು ಫಸ್ಟ್ ಶೋ ಅಲ್ಲಿ ನೆರವೇರಿದೆ. ಅಥವಾ ಜನ ಓವರ್ ಆಲ್ ಕತೆನಾಗ್ಲಿ ಅಥವಾ ಡೈರೆಕ್ಟರ್ ಹೇಳಿರುವಂತಹ ಥ್ರಿಲ್ಲರ್ ನರೇಷನ್ ಆಗಲಿ ಲವ್ ಸ್ಟೋರಿನ ಆಗಲಿ ಓವರ್ ಆಲ್ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಇದೇ ಇದು ಫಸ್ಟ್ ಶೋ, ಸೊ ಹೌಸ್ಫುಲ್ ಆಗಿದೆ. ಇನ್ನು ಮುಂದಿನ ಶೋಗಳು ಜನರು ಇದೇ ತರ ನಮ್ಮ ಟೀಮ್ಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳಿದ್ದೀನಿ. ಸರ್ ಒಂದು 100 ಸತಿ ನೋಡ್ಬಿಟ್ಟಿರ್ತೀವಿ ಸರ್, ಎವ್ರಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿರ್ಬೇಕಾದ್ರೆ ನೋಡ್ಬಿಡ್ತೀವಿ. ಬಟ್ ಆಡಿಯನ್ಸ್ ಜೊತೆ ಫಸ್ಟ್ ಇವತ್ತು ಕುತ್ಕೊಂಡು ನೋಡ್ತಿರ್ಬೇಕಾರೆ ಅಗೈನ್ ನಾನು ಮತ್ತೆ ಆಡಿಯನ್ ಆಗಿ ಅದನ್ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ಹೆಣ್ಣಿನ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಏನಿದೆ ಅದನ್ನ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದೇನೋ ಗೊತ್ತಿಲ್ಲ ನನ್ನ, ಅದು ಬೇಗ ಎಷ್ಟೇ ಟೆಕ್ನಿಕಲ್ ಆದ್ರೂ ಆರ್ಟಿಸ್ಟ್ ಆದ್ರೂ ಸಿನಿಮಾ ನೋಡ್ತಾ ಆಡಿಯನ್ ಆಗಿ ನೋಡ್ತೀನಿ. ನನಗೆ ಆಡಿಯನ್ಸ್ ಜೊತೆ ನೋಡಿ ತುಂಬಾ ಖುಷಿ. ಸಿನಿಮಾ ನೋಡ್ಕೊಂಡು ಪ್ರತಿಯೊಬ್ಬರು ಕೂಡ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೇನೆ, ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ತಿದ್ದಾರೆ, ಏನನ್ಸ್ತಾರೆ? ತುಂಬಾ ಖುಷಿ ಆಗುತ್ತೆ ಸರ್. ಅದಕ್ಕೆ ಅಲ್ವಾ ಸರ್, ನಾವು ಇಷ್ಟು ವರ್ಷ ಎಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರೋದು, ನಮಗಾಗ್ಲಿ ನಮ್ಮ ಟೀಮ್ಗಾಗ್ಲಿ ನಮ್ಮ ಡೈರೆಕ್ಟರ್ಗಾಗ್ಲಿ ಸಿನಿಮಾದಲ್ಲಿ ಏನೋ ಒಂದು ಅವರು ನೋಡಿ ಇಷ್ಟಪಟ್ಟು ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿದಾಗ ಆ ಖುಷಿಗೋಸ್ಕರನೇ ಇಷ್ಟು ದಿವಸ ನಾವು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇಷ್ಟು ದಿವಸ ಕಾಯೋದು ತುಂಬ ಖುಷಿ ಆಗುತ್ತೆ. ಒಂಥರ ಸಂತೃಪ್ತಿ ಆಗುತ್ತೆ. ಆಡಿಯನ್ಸ್ ಒಂದು ಮಾತುಗೋಸ್ಕರ ನಾವು ಇಷ್ಟೆಲ್ಲ ಮಾಡೋದು. ಥ್ಯಾಂಕ್ ಯು.